ಇದು ಜೀವನದ ಯುದ್ಧ, ನಾವಿದನ್ನು ಎದುರಿಸಲೇಬೇಕು. ಬೇರೆ ಬೇರೆ ವಿಷಯಗಳು ನಮ್ಮ ಕಾಲೆಳೆಯುವುದಕ್ಕೆ ಕಾಯ್ತಾ ಇರಬಹುದು. ಅದು ನಮ್ಮ ಆರ್ಥಿಕ ಪರಿಸ್ಥಿತಿನೇ ಆಗಿರ್ಬೋದು, ಸಂಬಂಧಗಳೇ ಆಗಿರ್ಬೋದು, ಜೊತೆಗಿದ್ದವರೇ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರುವವರೇ ಆಗಿರ್ಬೋದು. ಈ ಸಂದರ್ಭದಲ್ಲಿ ನಮ್ಮ ಆಪ್ತರು ಅಂತ ಅಂದ್ಕೊಂಡವರು ಕೂಡ ನಮ್ಮಿಂದ ದೂರ ಹೋಗ್ಬೋದು. ಎಲ್ಲವೂ ಸರಿಯಿದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇದ್ದಂಥ ಜನ, ಕಷ್ಟದಲ್ಲಿದ್ದಾಗ ಕೆಲವು ಜನ ಮಾತ್ರ ಉಳಿದಿರ್ಬೋದು. ಕಷ್ಟಕಾಲದಲ್ಲಿ ನಮ್ಮ ಸಹಾಯಕ್ಕೆ ಬರ್ಬೋದು ಅಂತ ಅಂದ್ಕೊಂಡವರು ಎಲ್ಲೋ ದೂರದಲ್ಲಿ ನಿಂತು ನೋಡ್ತಾ ಇರ್ಬೋದು. ಆದರೆ ಒಂದಂತೂ ಸತ್ಯ, ಇದು ನಮ್ಮ ಜೀವನದ ಪ್ರಶ್ನೆ, ನಮ್ಮ ಭವಿಷ್ಯದ ಪ್ರಶ್ನೆ. ನಾವು ಹೋರಾಡಲೇಬೇಕಾಗಿದೆ. ನಾವು ಕೆಲವೊಂದ್ಸಲ ನಿರೀಕ್ಷೆ ಮಾಡದೇ ಇರುವವ್ರ ಕಡೆಯಿಂದಲೂ ನಮಗೆ ಸಹಾಯ ಆಗ್ಬೋದು. ಆದರೆ ನಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು. ಆ ನಂಬಿಕೆ, ಪ್ರಯತ್ನ, ಆತ್ಮವಿಶ್ವಾಸ ನಮ್ಮನ್ನು ದಡ ಸರಿಸಬಹುದು. ಕಷ್ಟ, ನೋವು, ಹೊಡೆತ ಇವೆಲ್ಲವನ್ನು ಮೆಟ್ಟಿ ಮುಂದೆ ಸಾಗಲೇಬೇಕಾಗಿದೆ, ಯಾಕಂದರೆ ನಾವು ಜಯಿಸಲೇಬೇಕಾಗಿದೆ.